ಎಲ್ಲರಿಗೂ ಆನ್ಲೈನ್ ತರಗತಿಯ ಸ್ವಾಗತ. ಈ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರ್ತಕ್ಕಂಥ ಒಂದು ಘಟಕವಾಗಿರ್ತಕ್ಕಂಥ ಯೂನಿಟ್ ನಂಬರ್ 1 ಆಗಿರ್ತಕ್ಕಂಥದ್ದು ಭಾರತದ ರಾಜಕೀಯ ವ್ಯವಸ್ಥೆಯ ಮತ್ತು ಉಗಮ ಮತ್ತು ಬೆಳವಣಿಗೆ ಅಂತೀವಿ. ಏನು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ 1909 ಕಾಯ್ದೆ, 1919 ಕಾಯ್ದೆ, ಅದೇ ರೀತಿಯಾಗಿ 1935 ಭಾರತ ಒಂದು ಕಾಯ್ದೆ, ಹೌದಾ, ಭಾರತ ಸರ್ಕಾರದ ಕಾಯ್ದೆ ಅಂತ ಕರಿತೀವಿ ನಾವು. ಈ ವಿಷಯಗಳನ್ನು ಹಿಂದಿನ ಅವಧಿಯಲ್ಲಿ ನಾವೆಲ್ಲ ಚರ್ಚೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ 1935 ಭಾರತ ಸರ್ಕಾರ ಕಾಯ್ದೆ, ಈ ಕಾಯ್ದೆಯನ್ನು 1929 ಜಾನ್ ಸೈಮನ್ ಅವರು ಏನು ಮಾಡ್ತಾರೆ, ಈ ವರದಿಯನ್ನು ಜಾರಿಗೊಳಿಸ್ತಾರೆ, ಅಂದರೆ ಘೋಷಣೆಯನ್ನು ಮಾಡ್ತಾರೆ. ಈ ಘೋಷಣೆಯನ್ನು ಮಾಡಿರ್ತಕ್ಕಂಥ ಒಂದು ಸಂದರ್ಭವನ್ನು ನಿನ್ನೆ ಅವಧಿಯಲ್ಲಿ ನಾವು ಚರ್ಚಿಸಿದ್ದೀವಿ. ಅದರ ಒಂದು ಕಾಯ್ದೆ ಹಿನ್ನೆಲೆ ಏನಾಯಿತು ಅನ್ನೋದನ್ನ ಬಗ್ಗೆ ಇಂದಿನ ಒಂದು ಅವಧಿಯಲ್ಲಿ ನಾವು ಏನ್ಬಿಟ್ಟಿವಿ ಚರ್ಚೆ ಮಾಡಿದ್ವಿ. ಆ ಕಾಯ್ದೆಯಲ್ಲಿ ಬರ್ತಕ್ಕಂಥ ಒಂದು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಕಾಯ್ದೆಯ ಮುಖ್ಯಾಂಶಗಳು ಬರ್ತಾವು. ಒಂದನೇದಾಗಿ ಯಾವುದು ಬರ್ತೆ, ಸಂಯುಕ್ತ ಪದ್ಧತಿ, ಅಧಿಕಾರದ ಒಂದು ವಿಭಜನೆ, ಅದೇ ರೀತಿಯಾಗಿ ಕೇಂದ್ರ ಅಧಿಕಾರದ ಒಂದು ವಿಭಜನೆ, ನಂತರ ಶೇಷಾಧಿಕಾರ, ಶಾಸಕಾಂಗ, ಅದೇ ರೀತಿಯಾಗಿ ಫೆಡರಲ್ ನ್ಯಾಯಾಲಯ, ಪ್ರಾಂತೀಯ ಸ್ವಾಯತ್ತತೆ ಅಂತ ಕರಿತೀವಿ ನಾ, ಈ 5 ಅಂಶಗಳು ಬರ್ತಾವು ಮುಖ್ಯವಾಗಿ. ಅದರಲ್ಲಿ ಬರ್ತಕ್ಕಂಥ ಒಂದು ಮೊದಲ ಅಂಶ ಯಾವುದಪ್ಪ ಅಂದ್ರೆ ಸಂಯುಕ್ತ ಪದ್ಧತಿ. ಇಲ್ಲೇನೈತಿ, ಸಂಯುಕ್ತ ಅಂದ್ರೆ ಎಷ್ಟು, 2 ಅಂತ ಕರಿತೀವಿ ನಾವು. ಅಂದ್ರೆ ಸಂಯುಕ್ತ ಅಂದ್ರೆ ಏನು, 2 ಇರ್ತಾವು, 2 ಪದ್ಧತಿಗಳನ್ನ ಒಳಗೊಂಡೈತಿ. ಯಾವುದು, ಬ್ರಿಟಿಷರು ತಂದಿರ್ತಕ್ಕಂಥ ಒಂದು ಕಾಯ್ದೆ 1935 ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ. ಆ ಕಾಯ್ದೆಯಲ್ಲಿ ಬರ್ತಕ್ಕಂತಹ ಸಂಯುಕ್ತ ಪದ್ಧತಿ 1935 ಕಾಯ್ದೆಯಲ್ಲಿ ಇಲ್ಲಿ 2 ರೀತಿಯಾಗಿರ್ತಕ್ಕಂಥ ಒಂದು ಸಂಯುಕ್ತಗಳನ್ನು ಕಾಣ್ತೀವಿ ನಾವು. ಅಂದ್ರೆ ಆಡಳಿತದ ಒಂದು ವಿಕೇಂದ್ರೀಕರಣೆ ಅಥವಾ ಆಡಳಿತವನ್ನು ಯಾವ ರೀತಿಯಾಗಿ ತಾವು ಕಾಯ್ದೆಯ ಮೂಲಕ ಸಂಯುಕ್ತ ಪದ್ಧತಿಗಳ ಮೂಲಕ ಮಾಡಿದ್ದಾರೆ ಅಂದ್ರೆ, ಭಾರತ ಬ್ರಿಟಿಷ್ ಪ್ರಾಂತ ದೇಶೀಯ ಸಂಸ್ಥಾನಗಳು ಅಂದ್ರೆ ಸಂಯುಕ್ತ ಅಂದ್ರೆ 2 ಭಾರತ ದೇಶದಲ್ಲಿ ಅಂದ್ರೆ ಅಖಂಡ ಭಾರತದಲ್ಲಿ ಮಾಡಿದ್ರು 2 ಪ್ರಾಂತಗಳನ್ನಾಗಿ ಮಾಡ್ತೀವಿ ನಾವು. ಒಂದು ಬ್ರಿಟಿಷ್ ಭಾರತ ಅಂತ ಕರಿತೀವಿ ನಾವು. ಎರಡನೇದ್ದು ನಮ್ಮ ದೇಶದ ರಾಜ್ಯರು ಇರ್ತಕ್ಕಂಥ ಒಂದು ದೇಶೀಯ ಸಂಸ್ಥಾನಗಳು, ಒಟ್ಟು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅಷ್ಟು ದೇಶೀಯ ಸಂಸ್ಥಾನಗಳು ಕೂಡಿಕೊಂಡು ಏನಾಗ್ತಾ ದೇಶೀಯ ಸಂಸ್ಥಾನ ಅಂತ ಕರಿತೀವಿ. ಭಾರತ ಬ್ರಿಟಿಷ್ ಪ್ರಾಂತಗಳು ಅಂತಂದು ಬ್ರಿಟಿಷರು ತಮ್ಮ ಅಧಿಕಾರದ ಒಂದು ವ್ಯಾಪ್ತಿಯನ್ನು ಇರ್ತಕ್ಕಂಥ ಒಂದು ಪ್ರಾಂತಗಳಾಗಿರ್ತವೆ. ಇಲ್ಲೇನಾಗುತ್ತಪ್ಪ ಅಂದ್ರೆ ಒಂದು ಅಧಿಕಾರದ ಒಂದು ವಿಭಜನೆ ಆಗುತ್ತ. ಎರಡನೇದೇನು ಅಧಿಕಾರದ ಒಂದು ವಿಭಜನೆ, ಒಂದನೇದೇನು ಸಂಯುಕ್ತ ಪದ್ಧತಿಯಲ್ಲಿ ಭಾರತ ಬ್ರಿಟಿಷ್ ಪ್ರಾಂತಗಳು ದೇಶೀಯ ಸಂಸ್ಥಾನಗಳೆಂಬ ಬರ್ತವು. ಅದೇ ರೀತಿಯಾಗಿ ಅಧಿಕಾರದ ಒಂದು ವಿಭಜನೆ ಅಂತ ಕರಿತೀವಿ ನಾವು. ಯಾವುದ್ರಾಗ 1935 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಅಧಿಕಾರದ ಒಂದು ವಿಭಜನೆ ಅಂದ್ರ ಯಾವ ರೀತಿ ಅಧಿಕಾರವನ್ನು ಮಾಡಬೇಕನ್ನೋದ್ರದ ವಿಭಜನೆ ಆಗುತ್ತ. ಇಲ್ಲಿ ಕೇಂದ್ರ ಶಾಸನ ಸಭೆ ಮತ್ತು ಪ್ರಾಂತೀಯ ಶಾಸನ ಸಭೆಗಳು ನಡೀತಾವು. ಈ ಒಂದು ಸಭೆಗಳಲ್ಲಿ ಅಧಿಕಾರದ ಒಂದು ವಿಭಜನೆಯನ್ನು ಕಾಣ್ತೀವಿ. ಆ ವಿಭಜನೆಯನ್ನು ಕೂಡ ಮತ್ತೆ 3 ಹಂತಗಳಾಗಿ, ಎಷ್ಟು ಹಂತಗಳಾಗಿ, 3 ವಿಭಾಗಗಳಾಗಿ, ಕೇಂದ್ರ ಪಟ್ಟಿ, ಪ್ರಾಂತಗಳ ಪಟ್ಟಿ, ಸಮವರ್ತಿ ಪಟ್ಟಿ. ಎಷ್ಟು ಹಂತಗಳಾಗಿ, ಕೇಂದ್ರ ಶಾಸನ ಸಭೆ, ಪ್ರಾಂತೀಯ ಶಾಸನ ಸಭೆಗಳ ಒಂದು ನಿರ್ಣಯದ ಮೇಲೆ ಏನಾಗುತ್ತಾ ವಿಭಜನೆ ಆಗುತ್ತಾ. ಆ ಒಂದು ವಿಭಜನೆಯಲ್ಲಿ ಮತ್ತೆ 3 ಮುಖ್ಯವಾಗಿರ್ತಕ್ಕಂಥ ಹಂತಗಳನ್ನು ಕಾಣ್ತೀವಿ. ಒಂದನೇದ್ದು ಕೇಂದ್ರ ಪಟ್ಟಿ, ಎರಡನೇದ್ದು ಪ್ರಾಂತಗಳ ಪಟ್ಟಿ, ಮೂರನೇದ್ದು ಸಮವರ್ತಿ ಪಟ್ಟಿ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಇವುಗಳ ಒಂದೊಂದಾಗಿ ನೋಡೋಣ. 3 ಹಂತದ ಅಧಿಕಾರದ ವಿಭಜನೆಯನ್ನು ನಾವು ಕಾಣ್ತೀವಿ. ಒಂದನೇದ್ದು ಕೇಂದ್ರ ಪಟ್ಟಿ ಅಂತ ಕರಿತೀವಿ ನಾವು. ಯಾವುದು ಕೇಂದ್ರ ಪಟ್ಟಿ, ಕೇಂದ್ರ ಪಟ್ಟಿಯಪ್ಪ ಅಂದ್ರೆ ಇದು ಕೇಂದ್ರ ಶಾಸಕಾಂಗದ ಮೇಲೆ ಏನಾಗಿರ್ತ ನಿಯಂತ್ರಣದಲ್ಲಿರುತ್ತ, ಇದಕ್ಕೆ ಕೇಂದ್ರ ಪಟ್ಟಿ ಅಂತ ಕರಿತೀವಿ. ಇದರಲ್ಲಿ ಬರ್ತಕ್ಕಂಥ ಒಂದು ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ಒಂದು ವಿಷಯಗಳು ಯಾವ್ಯಾವಪ್ಪ ಅಂದ್ರೆ ವಿದೇಶಾಂಗ, ಕರೆನ್ಸಿ, ರಕ್ಷಣಾ ವ್ಯವಹಾರಗಳು, ಈ ಥರ 50 ವಿಷಯಗಳನ್ನು ಒಳಗೊಂಡೈತಿ. ಇದು ಯಾವಾಗಪ್ಪ ಅಂದ್ರೆ ಭಾರತ ಸ್ವತಂತ್ರ ಸಿಗೋಕ್ಕಿಂತ ಮುಂಚಿತವಾಗಿರ್ತಕ್ಕಂತಹ ಒಂದು ಕೇಂದ್ರ ಪಟ್ಟಿಯ ಅಧಿಕಾರ ವಿಭಜನೆ ಅಂತೀವಿ ನಾವು. ಎಷ್ಟು, 50 ವಿಷಯಗಳು. ಈಗೇನಾಗೈತಿ, ನಾವು ಈಗ ಪ್ರಚಲಿತವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನೋಡಿದಾಗ ಏನಾಗುತ್ತಾ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಕಾಣ್ತೀವಿ. ಅದೇ ರೀತಿ ಕೂಡ ಬ್ರಿಟಿಷರ ಒಂದು ಅಧಿಕಾರಾವಧಿಯಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥದ್ದು. ವಿದೇಶಾಂಗ ಅಂದ್ರೆ
ಬೇರೆ ಬೇರೆ ದೇಶದವರೊಂದಿಗೆ ಯಾವ ರೀತಿ ನಾವು ಸಂಬಂಧವನ್ನು ಇಟ್ಕೋಬೇಕು, ವಿದೇಶಾಂಗ ವ್ಯವಹಾರ ಹೆಂಗಿರಬೇಕು, ವಿದೇಶಾಂಗ ನೀತಿ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಈ ಒಂದು ಇಲಾಖೆಯಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಈ ಕರೆನ್ಸಿ ಅಂತೀವಿ ನಾವು, ಹಣ ಅಂತೀವಿ ಹೌದಾ, ದುಡ್ಡು ಅಂತ ಕರಿತೀವಿ ಈ ಥರ ಕರೆನ್ಸಿಯನ್ನು. ಇದನ್ನು ಮುದ್ರಣ ಮಾಡೋರು ಯಾರು, ಏನು ನಾವು ಮಾಡ್ತೀವಿ ಮುದ್ರಣ, ಅದಕ್ಕೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಇದೆ, ಅದಕ್ಕೇನಂತೀವಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕರಿತೀವಿ ಹೌದಾ. ಬ್ರಿಟಿಷರು ಕೂಡ ಕರೆನ್ಸಿಯ ಒಂದು ಕೇಂದ್ರ ಪಟ್ಟಿಯಲ್ಲೇ ಇಟ್ಕೊಂಡಿದ್ರು, ಇದನ್ನು ಕೂಡ ಅಂತೀವಿ. ರಕ್ಷಣಾ ವ್ಯವಹಾರ, ರಕ್ಷಣಾ ವ್ಯವಹಾರ ಅಂದ್ರೆ ಈಗಿರ್ತಕ್ಕಂಥ ಒಂದು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಈ ವ್ಯವಹಾರವನ್ನು ಕೂಡ ನಾವು ಏನು ಮಾಡ್ತೀವಿ, ರಕ್ಷಣಾ ವ್ಯವಹಾರವನ್ನು ಇಲ್ಲಿ ಕಾಣ್ತೀವಿ. ಇಂಥ 50 ವಿಷಯಗಳನ್ನು ಏನಾಗಿತ್ತದು ಕೇಂದ್ರ ಪಟ್ಟಿಯಲ್ಲಿ ಸೇರಿಸಿತು. ಇವುಗಳ ಮೇಲೆ ಶಾಸನ ರಚಿಸುವ ಅಧಿಕಾರ ಯಾರಿಗಿತ್ತಪ್ಪ ಅಂದ್ರೆ, ಯಾರಿಗಿತ್ತಂದ್ರೆ ಕೇಂದ್ರ ಸರ್ಕಾರಕ್ಕಿತ್ತು. ಈ ಅಧಿಕಾರವನ್ನು ಯಾರ ಹತ್ರ ಇತ್ತು, ಕೇಂದ್ರ ಶಾಸಕಾಂಗದ ಮೇಲೆ ಅಧಿಕಾರವನ್ನು ಹೊಂದಿತ್ತು. ಅದೇ ರೀತಿಯಾಗಿ ಪ್ರಾಂತಗಳ ಒಂದು ಪಟ್ಟಿಯನ್ನು ನಾವು ನೋಡ್ತೀವಿ ಹೌದಾ. ಈ ಪ್ರಾಂತಗಳ ಒಂದು ಪಟ್ಟಿ, ಪ್ರಾಂತ ಅಂದ್ರೆ ಏನು, ರಾಜ್ಯ ಅಂತ ಕರಿತೀವಿ ನಾವು ಪ್ರಾಂತಕ್ಕೇನಂತೀವಿ. ದೇಶೀಯ ಸಂಸ್ಥೆಗಳೇನಾದ್ರೆ ದೇಶವನ್ನು ಒಕ್ಕೂಡಿಸ್ತಕ್ಕಂಥದ್ದು, ಪ್ರಾಂತಗಳಂದ್ರೆ ರಾಜ್ಯದ ಒಂದು ಪರಿಕಲ್ಪನೆಯನ್ನು ನೀಡುತ್ತೆ ನಮ್ಗೆ. ಪ್ರಾಂತಗಳ ಒಂದು ಪಟ್ಟಿ, ಈ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಹಾಗೆ ಅದೇ ರೀತಿ ವಿವಿಧ ಇಲಾಖೆಗಳು ಏನು ಬರ್ತಿದ್ವು, 54 ವಿಷಯಗಳನ್ನು ಒಳಗೊಂಡ. ಎಷ್ಟು ವಿಷಯಗಳು, 54 ವಿಷಯಗಳು. ಕೇಂದ್ರದಲ್ಲಿ 50 ವಿಷಯ, ರಾಜ್ಯದಲ್ಲಿ 54 ವಿಷಯಗಳು. ಇಲ್ಲಿ ಪ್ರಾಂತ್ಯಗಳ ಒಂದು ಪಟ್ಟಿಯನ್ನು ಇತ್ತಲ್ಲ, ಇಲ್ಲಿ ರಚಿಸ್ತಕ್ಕಂಥ ಅಧಿಕಾರಿ ಯಾರಿತ್ತು, ಶಾಸನವನ್ನು ರಚಿಸುವ ಅಧಿಕಾರಿ ಯಾರಿಗಿತ್ತು, ಪ್ರಾಂತದ ಅವ್ರಿಗಿತ್ತು ಅಂದ್ರೆ ರಾಜ್ಯದವ್ರಿಗೆ ಇರ್ತೆ. ಇಲ್ಲಿ ಏನು ಮಾಡ್ತಾ, ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರ ಇರ್ತಾ, ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರ ಇರ್ತಾ. ಅಲ್ಲಿ ಕೇಂದ್ರ ಅಂತಂದ್ರ ಇಲ್ಲಿ ಪ್ರಾಂತ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ರೀತಿ ಅನೇಕ ಇಲಾಖೆಗಳೇನಾಗ್ದವು, ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಮುಂದುವರಿದು ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಸಮವರ್ತಿ ಪಟ್ಟಿ ಅಂದ್ರೆ ಏನು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನ ಎರಡನ್ನ ಒಳಗೊಂಡಿರ್ತಕ್ಕಂಥದ್ಕೆ ನಾವೇನಂತೀವಿ, ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಸಮವರ್ತಿ ಪಟ್ಟಿಯಲ್ಲಿ ಏನ್ಬಿಡ್ತೀವಿ, ಕೇಂದ್ರದ್ದು ಕೂಡ ಪಾತ್ರ ಇರ್ತಾ, ರಾಜ್ಯದ್ದು ಕೂಡ ಪಾತ್ರ ಇರ್ತಾ, ಇಲ್ಲಿ ಇಬ್ಬರದ್ದು ಕೂಡ ಪಾತ್ರಗಳೇನಾಗ್ತೈತಿ, ಮುಖ್ಯವಾಗಿರ್ತಾ. ಅದೇ ರೀತಿಯಾಗಿ ಇಲ್ಲೇ ಬರ್ತಕ್ಕಂಥ ಒಂದು ವಿಷಯಗಳು ಎಷ್ಟಪ್ಪ ಅಂದ್ರೆ, ವಿಷಯಗಳ ಸಂಖ್ಯೆ 36. ಇದು ಬ್ರಿಟಿಷ್ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು. ಕ್ರಿಮಿನಲ್ ಲಾ, ಸಿವಿಲ್ ಪ್ರೊಸೀಜರ್, ವಿವಾಹ ವಿಚ್ಛೇದನ ಇವೆಲ್ಲ ಏನಿದ್ವು ಈ ಇಲಾಖೆಯಲ್ಲಿ ಬರ್ತಕ್ಕಂಥ ಒಂದು ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ಒಂದು ವಿಷಯಗಳು. ನೆಕ್ಸ್ಟ್ ಅದೇ ರೀತಿಯಾಗಿ ಶೇಷಾಧಿಕಾರ ಗವರ್ನರ್ ಜನರಲ್ ಹೊಂದಿರತಕ್ಕಂಥದ್ದು ಅಂತೀವಿ ನಾವು. ಅಂದ್ರೆ ವಿಶೇಷ ಅಧಿಕಾರವನ್ನು ಯಾರ ವರದಿ ಪ್ರಕಾರ ಇದು, ಸರ್ ಸೈಮನ್ ಆಯೋಗ ಬರ್ತಾರಲ್ಲ, ಜಾನ್ ಸೈಮನ್ ಇವರ ಒಂದು ಅಧಿಕಾರದಲ್ಲಿರ್ತಕ್ಕಂಥ 1935 ಒಂದು ಭಾರತ ಸಂವಿಧಾನ, ಭಾರತ ಸರ್ಕಾರದ ಒಂದು ಜಾರಿಗೆ ತಂದಿರತಕ್ಕಂಥ ಮುಖ್ಯ ಅಂಶಗಳಾಗಿರ್ತಾವೆ. ವಿಶೇಷಾಧಿಕಾರದ ಒಂದು ವ್ಯವಸ್ಥೆಯಲ್ಲಿ ಅಂದ್ರೆ ವಿಶೇಷ ಅಧಿಕಾರವನ್ನು ಯಾರೇ ಹೊಂದಿರ್ತಾರ, ಗವರ್ನರ್ ಜನರಲ್ ಹೊಂದಿರ್ತಾರ ಅಂತಂದು ಈ ಅಂಶದಲ್ಲಿ ಹೇಳ್ತಾ. ಅದೇ ರೀತಿಯಾಗಿ ಮತ್ತೊಂದು ಅಂಶವಾಗಿರ್ತಕ್ಕಂಥದ್ದು, ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಅಂತ ಕರಿತೀವಿ ನಾವು. ಅದನ್ನ ಡಯಾರ್ಕಿ ಅಂತ ಕರಿತೀವಿ ಒಂದು ಪದದಾಗ. ಏನಂತೀವಿ, ಡಯಾರ್ಕಿ. ಡಯಾ ಅಂದ್ರೆ ಎಷ್ಟು, ಎರಡು ಅಂತೀವಿ. ಅಂದ್ರ ಅಧಿಕಾರದ ಒಂದು ವಿಭಜನೆ ಅಂತ ಕರಿತೀವಿ ಡಯಾರ್ಕಿ. ಡಯಾರ್ಕಿ ಅಂದ್ರೇನು, ದ್ವಿಸರ್ಕಾರ ಪದ್ಧತಿ ಅಂತ ಕರಿತೀವಿ. ನಾಳೆ ನಿಮ್ಗೆ ಒಂದು ಅಂಕದ ಪ್ರಶ್ನೆ ಕೇತನ, ಡಯಾರ್ಕಿ ಎಂದರೆ ಏನು, ಅವಾಗ ಏನ್ ಬರಿಬೇಕು, ದ್ವಿಸರ್ಕಾರ ಪದ್ಧತಿಗೆ ಏನಂತೀವಿ ನಾವು, ಡಯಾರ್ಕಿ ಅಂತ ಕರಿತೀವಿ. ಇದೇನಾಯ್ತು, 1919 ಕಾಯ್ದೆ ಒಂದು ವಿಮರ್ಶನೆ ಮಾಡಿರ್ತಾರ, ಆ ಕಾಯ್ದೆಯನ್ನು ವಿಮರ್ಶೆ ಮಾಡಿದಾಗ ಮುಂದೆ ಸೈಮನ್ ಅವರು ಏನ್ ಮಾಡ್ತಾರ, ಮತ್ತೊಂದಿಷ್ಟು ಅಂಶಗಳನ್ನು ಸೇರಿಸಿ 1935 ಒಂದು ಅಧಿಕಾರವನ್ನು ತರ್ತಾರ. ಅದು ಯಾವುದು, ಕಾರಂಗಿಯ ಅಧಿಕಾರ ಅಂತೀವಿ ಹೌದಾ. ಈ ಅಧಿಕಾರಗಳನ್ನು ತರ್ತಾರ. ಅದರಲ್ಲಿ ಬರ್ತಕ್ಕಂಥ ಒಂದು ಅಂಶಗಳು ಏನಿರ್ತಾವು, ಕಾಯ್ದಿರಿಸಿದ ವಿಷಯಗಳು, ವರ್ಗಾಯಿಸಿದ ವಿಷಯಗಳಂತವು. ಕಾಯ್ದಿರಿಸಿದ ಅಧಿಕಾರ ಮತ್ತು ವರ್ಗಾಯಿಸಿದ ವಿಷಯದ ಅಧಿಕಾರದ ಮೇಲೆ ಯಾರು ಇರ್ತಪ್ಪ ಅಂದ್ರೆ, ಇಲ್ಲಿ ರಾಜ್ಯಪಾಲರು ಅಂತೀವಿ ನಾವು. ಕಾರ್ಯಾಂಗದ ಮುಖ್ಯಸ್ಥರು ಯಾರಿರ್ತಾರ, ಈಗಿನಾಗ ಭಾರತ ರಾಜ್ಯದಾಗ ಬಂದ್ರ ರಾಜ್ಯಪಾಲರು. ಅವಾಗ ಬ್ರಿಟಿಷ್ ಅಧಿಕಾರಿಗಳ ಕಾಲದಲ್ಲಿ ಏನಿದ್ರು, ಯಾರಿರ್ತಿದ್ರು, ಜನರಲ್ ಯಾರಿರ್ತಾರ, ಗವರ್ನರ್ ಜನರಲ್ ಇರ್ತಿದ್ರು. ಇವ್ರು ಏನ್ ಮಾಡ್ತಿದ್ರು, ಈ ಒಂದು ಕಾರಂಗಿಯ ಅಧಿಕಾರವನ್ನ ವಿಮರ್ಶೆ ಮಾಡ್ತಿದ್ರು. ಅಂದ್ರ
ಇಲ್ಲಿ ತಮ್ಮ ಅಧಿಕಾರವನ್ನು ತೋರಿಸ್ತಿದ್ರು. ಅದಕ್ಕೆ ಇಲ್ಲಿ ಏನಂತಾರೆ, ದ್ವಿ ಸರ್ಕಾರ ಪದ್ಧತಿಯಲ್ಲಿ ಡೈಯಾರಿಕೆ ಅಂತ ಕರಿತೀವಿ ನಾವು. ಮುಂದುವರೆದು ನೆಕ್ಸ್ಟ್ ಬರ್ತಕ್ಕಂಥದ್ದು ಶಾಸಕಾಂಗ ಅಂತ ಕರಿತೀವಿ ನಾವು. ಇಲ್ಲಿ ನೋಡ್ತೀವಿ ಪ್ರಾಂತ ಶಾಸಕಾಂಗ, ಕೇಂದ್ರ ಶಾಸಕಾಂಗ ಅಂತ ಕರಿತೀವಿ ನಾವು. ಈಗ ಕೇಂದ್ರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಕಾಣ್ತೀವಿ, ಹೌದಾ? ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಬಂದ್ರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತ ಕರಿತೀವಿ. ಅದೇ ರೀತಿ ಕೂಡ ಭಾರತ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದಾಗ ಏನಾಗಿತ್ತ, ಶಾಸಕಾಂಗ ಏನಿರ್ತ ಅದಕ್ಕ ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರ, ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರೀತಾರ. ಅಂದ್ರ ಇಲ್ಲಿ ಕೂಡ ಏನಾಗ್ತ ದ್ವಿಸದನ ಪದ್ಧತಿಯನ್ನು ನಾವು ಕಾಣ್ತೀವಿ. ಅದರಲ್ಲಿ ಬರ್ತಕ್ಕಂಥ ಒಂದು ದ್ವಿಸದನ ಪದ್ಧತಿಯಲ್ಲಿ ಯಾರು, ಫೆಡರಲ್ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲ್ ಆಫ್ ಸ್ಟೇಟ್, ಯಾವುದು ಕೌನ್ಸಿಲ್ ಆಫ್ ಸ್ಟೇಟ್, ಈ ಎರಡು ದ್ವಿಸದನ ಪದ್ಧತಿಯಲ್ಲಿ ಅದರಾಗ ಬರ್ತಕ್ಕಂಥ ಒಂದು ಸ್ಥಾನಮಾನಗಳೆಷ್ಟು. ಕೌನ್ಸಿಲ್ ಆಫ್ ಸ್ಟೇಟ್ ಅಂದ್ರ ರಾಜ್ಯದಿಂದ ಆಗಿರ್ತಕ್ಕಂಥವ್ರು, ಕೌನ್ಸಿಲ್ ಆಫ್ ಸ್ಟೇಟ್ ಎಷ್ಟು 760 ಸದಸ್ಯರು ಇರ್ತಾರೆ. ಇದರಲ್ಲಿ ಎಷ್ಟು ಜನ ಸದಸ್ಯರು, 260 ಸದಸ್ಯರಿರ್ತಾರ. ಅದರಲ್ಲಿ ಇಂಡಿಯಾದಿಂದ ಎಷ್ಟು ಜನ, ದೇಶೀಯ ಸಂಸ್ಥಾನದಿಂದ ಎಷ್ಟು ಜನ ಅಂತ ನಮ್ನ ಕೇಳ್ತಾನ. ಇಲ್ಲಿ ಏನಾಗುತ್ತ 156 ಜನ ಅಂದ್ರ 60% ಏನಾಗುತ್ತ, 60% ಏನಾಗುತ್ತ, ಬ್ರಿಟಿಷ್ ಭಾರತದಲ್ಲಿ ಇಂಡಿಯಾದಿಂದ ಏನ್ ಮಾಡ್ತಾರೆ, ಇವ್ರನ್ನ ಆಯ್ಕೆಯನ್ನು ಮಾಡಿರ್ತಾರ. ಅದೇ ರೀತಿಯಾಗಿ 104 ಜನ ಅಂದ್ರ 40% ದೇಶೀಯ ಸಂಸ್ಥಾನದಲ್ಲಿರ್ತಕ್ಕಂತ ಒಂದು ವ್ಯಕ್ತಿಗಳನ್ನ ಏನ್ ಮಾಡ್ತಾರ, ನಾಮ ನಿರ್ದೇಶನ ಮಾಡ್ತಾರ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಫೆಡರಲ್ ಅಸೆಂಬ್ಲಿ ಅಂತ ಕರಿತೀವಿ, ಇಲ್ಲಿ ಒಟ್ಟು ಎಷ್ಟು ಜನ ಇರ್ತಾರ, 375 ಜನ ಇರ್ತಾರೆ. ಇದರಲ್ಲಿ ವಿಧಾನಸಭೆಯಿಂದ ಎಷ್ಟು ಜನ, 250 ಜನ ಇರ್ತಾರ. ಅದರಲ್ಲಿ 67% ಜನರನ್ನ ಆಯ್ಕೆ ಮಾಡಬೇಕು. ಅದೇ ರೀತಿಯಾಗಿ ದೇಶೀಯ ಆಳ್ವಿಕೆ ಸಂಸ್ಥಾನಗಳಿಂದ ಅಂದ್ರ ದೇಶೀಯ ಸಂಸ್ಥಾನದಿಂದ ಏನ್ ಮಾಡಬೇಕು, ನಾಮ ನಿರ್ದೇಶನ ಮಾಡೋದು, ಅವ್ರ ಹೆಸರನ್ನ ರೆಕಮೆಂಡೆಡ್ ಮಾಡೋದು. ಅಂತವ್ರು ಎಷ್ಟು ಜನ, 125 ಜನ, ಒಟ್ಟು 33%. ಒಟ್ಟಾರೆ ಈ ತರ ಇದೇನು ಶಾಸಕಾಂಗ ವ್ಯವಸ್ಥೆ ಅನ್ನೋದು ಒಂದೈತಿ. ಅದೇ ರೀತಿಯಾಗಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಫೆಡರಲ್ ಅಂತ ಒಂದು ಕರಿತೀವಿ ನಾವು, ಫೆಡರಲ್ ನ್ಯಾಯಾಲಯ, ನ್ಯಾಯಾಂಗ ವ್ಯವಸ್ಥೆ ಅಂತೀವಿ. ಏನಾಗುತ್ತ ನಮ್ಮ ಆಡಳಿತವನ್ನ ಶಾಸಕಾಂಗ ಕಾರ್ಯಾಂಗದ ಮೇಲೆ ಏನೇನು ಮಾಡ್ತಾ ನಿಯಂತ್ರಣ ಸಾಧಿಸುವ ಸಲುವಾಗಿ ಏನು ಮಾಡ್ತಾ ಸ್ವತಂತ್ರವಾಗಿರ್ತಕ್ಕಂತ ಒಂದು ಅಂಗ ಯಾವುದಪ್ಪ ಅಂದ್ರ ಶಾಸಕಾಂಗ, ಅದು ಯಾವುದು, ನ್ಯಾಯಾಲಯ ಅಂತ ಕರಿತೀವಿ ನಾವು. ಅಲ್ಲಿ ಫೆಡರಲ್ ನ್ಯಾಯಾಲಯ, ಇಲ್ಲಿ ಕೂಡ ಏನ್ ಮಾಡ್ತಾರ, ಬ್ರಿಟಿಷರು ಭಾರತದಲ್ಲಿ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಿ ಸರಿಯಾದ ರೀತಿಯಲ್ಲಿ ಏನ್ ಮಾಡ್ತಾರ, ಒಂದು ವಿಶೇಷ ಅಧಿಕಾರಗಳನ್ನ ಕೂಡ ಕೊಡ್ತಾರಂತಂದು ಹೇಳ್ಬೋದು. ನೆಕ್ಸ್ಟ್ ಕೊನೆಯ ಅಂಶ ಆಗಿರ್ತಕ್ಕಂಥದ್ದು ಪ್ರಾಂತೀಯ ಸ್ವಾಯತ್ತತೆ ಅಂತ ಕರಿತೀವಿ ನಾವು. ಪ್ರಾಂತೀಯ ಅಂದ್ರೆ ಏನು, ರಾಜ್ಯ ಅಂತ ಕರಿತೀವಿ. ರಾಜ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಸ್ವಾಯತ್ತತೆ 1919 ಆಗಿರ್ತಕ್ಕಂಥ ಒಂದು ಕಾಯ್ದೆಯ ಒಂದು ವಿಮರ್ಶೆ ಮಾಡಿರ್ತಕ್ಕಂಥ ಜಾನ್ ಸೈಮನ್ ಅವರು ಏನ್ ಮಾಡ್ತಾರ, 1935 ಒಂದು ವಿಶೇಷ ವಿಮರ್ಶೆ ಮಾಡಿ ಆ ವರದಿಗಳ ಪ್ರಕಾರ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನಗಳನ್ನು ನೀಡಬೇಕಾಗತ್ತಿರ್ತ ಅಂತ ಸ್ಥಾನಮಾನಗಳನ್ನ ಲಂಡನ್ನಲ್ಲಿ ನಡೆದಿರ್ತಕ್ಕಂಥ ಒಂದು 3 ದುಂಡು ಮೇಜಿನ ಸಮ್ಮೇಳನಗಳನ್ನು ನೋಡ್ತೀವಿ ನಾವು. ಆ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ತನ್ನ ವರದಿಯನ್ನ ಅನುಮೋದಿಸ್ತಾನೆ. ಅಲ್ಲಿರ್ತಕ್ಕಂಥ ಒಂದು ವಿಶೇಷ ಅಧಿಕಾರ ಯಾರಿಗೆ ಕೊಡ್ತಪ್ಪ, ಈ ವಿಶೇಷ ಅಧಿಕಾರವನ್ನು ಯಾವ ರೀತಿ ಕೊಡ್ತಾರಪ್ಪ ಅಂದ್ರ ಪ್ರಾಂತೀಯ ಸ್ವಾಯತ್ತತೆ ಅಂತ ಕರಿತೀವಿ ನಾವು. ಅಲ್ಲಿ ಏನಾಗ್ತ ಡೊಮಿನಿಯನ್ ಸ್ಥಾನಮಾನವಿಲ್ಲ. ಅಲ್ಲಿ ಏನ್ ಮಾಡಿದ್ನ, ಭಾರತೀಯರಿಗೆ ಏನ್ ಮಾಡ್ತೀವಿ ನಾವು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನ್ ಮಾಡ್ತೀನಿ, ನಿಮ್ಗೆ ಸ್ಥಾನಮಾನ ಕೊಡಿಸ್ತೀನಿ ಅಂತ ಹೇಳಿದ್ದೇನತ್ತು. ಅಲ್ಲಿ ಕೂಡ ವಿಷಯ ಏನಾಗಿತ್ತು, ಹುಸಿ ಆಯಿತು. ಅಲ್ಲಿ ಏನಾಗ್ತ ಸ್ಥಾನಮಾನ ಸಿಗ್ಲಿಲ್ಲ. ಅದೇ ರೀತಿಯಾಗಿ ಎರಡನೇ ಅಂಶ ಏನಪ್ಪ ಅಂದ್ರ ದೇಶೀಯ ಸಂಸ್ಥಾನಗಳ ಆಳ್ವಿಕೆ ವಿಲೀನಕ್ಕೇನಾಯ್ತು, ವಿರೋಧವಾಯಿತು. ಸೈಮನ್ ಏನಾಯ್ತು ಗೊತ್ತಾ, ಭಾರತದಲ್ಲಿ ಇರ್ತಕ್ಕಂಥ 552 ಸಂಸ್ಥಾನಗಳನ್ನ ತಮ್ಮ ಬ್ರಿಟಿಷರ ಒಂದು ಏಕಪ್ರಭುತ್ವ ಒಂದು ಸ್ಥಾಪನೆಗಾಗಿ ಮಾಡಿದ್ರು. ಇದನ್ನೇ ಮಾಡ್ತಾರ ದೇಶೀಯ ಸಂಸ್ಥಾನದ ರಾಜರುಗಳು ಏನ್ ಮಾಡ್ತಾರ, ವಿರೋಧ ಮಾಡ್ತಾರ. ಇವನ ಸೈಮನ್ ಆಯೋಗದ ಒಂದು ವರದಿಯನ್ನ ಇವ್ರು ಕೂಡ ಒಪ್ಕೊಳ್ಳೋದಿಲ್ಲ. ದೇಶೀಯ ಸಂಸ್ಥಾನಗಳ ಆಳ್ವಿಕೆ ವಿಲೀನಕ್ಕೆ ಏನಾಗುತ್ತ ವಿರೋಧಗಳು ಉಂಟಾಗ್ತವೆ. ವಿರೋಧಗಳಾಗಿ ಏನಾಗ್ತ ಈ ಕಾಯ್ದೆ ಏನಾಗುತ್ತ ಅಷ್ಟೊಂದು ಸರಿ ಅನಿಸೋದಿಲ್ಲ. ಅದೇ ರೀತಿಯಾಗಿ ಕೇಂದ್ರ ಮತ್ತು ಪ್ರಾಂತೀಯ ಒಂದು ಮಹತ್ವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಜನರಿಗೆ ಅಥವಾ ಅವರಿಗೆ ಅಧಿಕಾರ ಕೊಡಬೇಕಿತ್ತ. ಆದ್ರೆ ಇಲ್ಲಿ ಏನಾಗುತ್ತ ಬ್ರಿಟಿಷರು ನೀಡಿರ್ತಕ್ಕಂಥ ಕಾಯ್ದೆ ಕಾನೂನುಗಳೇನಾಗಿದ್ವು ತಮ್ಮ ಅಧಿಕಾರ ವ್ಯಾಪ್ತಿಯೊಳಗೆ ಇದ್ವು. ಆದ್ರೆ ಇತರರಿಗಿರ್ತಕ್ಕಂಥ ಅಧಿಕಾರದೊಂದು ವ್ಯಾಪ್ತಿಯನ್ನು ನಾವು ಇಲ್ಲಿ ಕೊಟ್ಟಿರುವುದಿಲ್ಲ. ಅದರ ಕೇಂದ್ರ ಹಾಗೂ ಪ್ರಾಂತೀಯ ಗೌರ್ನರ್ ಮಹತ್ವದ ಕಾರ್ಯವನ್ನ ತಾವೇ ನಿಯಂತ್ರಣ ಮಾಡ್ತಿದ್ರು.
ಕಂಟ್ರೋಲ್ ಮಾಡ್ಯಾರ ಯಾರಪ್ಪ ಅಂದ್ರೆ ಬ್ರಿಟಿಷರೇ. ಆದರೆ ನಿಯಮಗಳನ್ನು ಜಾರಿ ತಂದು ಆ ನಿಯಮಗಳ ಒಂದು ಅಧಿಕಾರವನ್ನ ವಿಟೋ ಪವರ್ ಅನ್ನ ಯಾರು ಹೊಂದಿರ್ತಿದ್ರಪ್ಪ ಅಂದ್ರ ಬ್ರಿಟಿಷರ್ ಹೊಂದಿರ್ತಿತ್ತು. ಇತರೆ ಸದಸ್ಯರುಗಳೇನಾಗಿರ್ತಿದ್ರ ಅಷ್ಟೊಂದು ಅಧಿಕಾರವನ್ನು ಹೊಂದಿರ್ತಿದ್ದಲ್ಲ, ರಾಜ್ಯಪಾಲರು ಅಂತೀವಿ ಹೌದಾ. ಅವಾಗಿನ ಬ್ರಿಟಿಷ್ ಅಧಿಕಾರಿಗಳನ್ನ ಏನಂತೀವಿ ನಾವು, ಜನರಲ್ ಯಾರು ಗವರ್ನರ್ ಜನರಲ್ ಅಂತ ಕರಿತೀವಿ ನಾವು. ಅವ್ರಿಗೆ ಏನ್ ಮಾಡಿದ್ರು, ವಿಶೇಷವಾಗಿರ್ತಕ್ಕಂಥ ಅಧಿಕಾರಗಳನ್ನ ಕೊಟ್ಟಿದ್ವಿ. ಒಟ್ಟಾರೆ ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಿ, ಭಾರತ ಒಂದು 1935 ಒಂದು ಸ್ವಾತಂತ್ರ್ಯ ಯಾವುದು 1935 ಒಂದು ಭಾರತ ಸರ್ಕಾರ ಕಾಯ್ದೆಯಲ್ಲಿ ಅದರ ಒಂದು ಮುಖ್ಯ ಅಂಶಗಳಲ್ಲಿ ಸಂಯುಕ್ತ ಪದ್ಧತಿ, ಅಧಿಕಾರದ ಒಂದು ವಿಭಜನೆ, ಅದೇ ರೀತಿಯಾಗಿ ಶೇಷಾಧಿಕಾರ, ಶಾಸಕಾಂಗ, ಫೆಡರಲ್ ನ್ಯಾಯಾಲಯ, ಪ್ರಾಂತೀಯ ಸ್ವಾಯತ್ತತೆ, ಈ ಎಲ್ಲ ಅಂಶಗಳನ್ನು ನಾವು ಏನು ಮಾಡಿದ್ವಿ, ಈ ಅಂಶಗಳನ್ನು ತಿಳ್ಕೊಂಡ್ವಿ. ಒಂದು ಮುಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ, 1947 ಭಾರತ ಸ್ವತಂತ್ರ ಕಾಯ್ದೆ ಎಂಬ ಒಂದು ಇನ್ನೊಂದು ಕಾಯ್ದೆ ಬರ್ತಾ, ಆ ವಿಷಯವನ್ನು ನಾವು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.